ನಾನ್ ಕೋರ್ಟ್ಗೆ ಹೋಗೋದ ಕೋರ್ಟ್ನ ಇಲ್ಲಿ ಕರೆಸ್ತೀನಿ ವರುಣಗಾದ ಅನ್ಯಾಯಕ್ಕೆ ನೀವೇ ಕಾರಣ ಅಂತ ಜನಗಳಿಗೆ ಗೊತ್ತಾಗಿದೆ ನಿಮ್ಮನ್ನ ಸೀಟಿಂದ ಕೆಳಗಿಳಿಸಿ ನಿಮಗೆ ಶಿಕ್ಷೆ ಕೊಡಬೇಕು ಅಂತ ಜನಗಳೆಲ್ಲ ಸ್ಟ್ರೈಕ್ ಮಾಡ್ತಾವರಣ ಯಾವ ಜನಗಳ ಏಯ್ ಆ ಸ್ಲಮ್ ಷಣ್ಮಗನ ಹತ್ರ ಹೋಗಿ ಒಂದಷ್ಟು ಪೆಟ್ರೋಲ್ ಬಂಪ್ ತಗೊಂಡ್ ಬರ ಈ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ಜನಗಳ ಮೇಲೆ ಹಾಕಿ ಅದರಲ್ಲೊಂದು ಸ್ವಲ್ಪ ಜನ ಸಾಯ್ತಾರೆ ಇನ್ ಮಿಕ್ದವ್ರು ಮುಚ್ಕೊಂಡು ಮನೆಗೆ ಹೋಗಿ ಪಾತ್ಕೋತಾರೆ ಆ ಕೆಲಸ ಈಗಲೇ ಮಾಡ್ತೀವಿ ಬಿಡೋಣ ಮಾಡ್ಬೇಕು ಆ ವರುಣ್ ನನ್ನ ತಮ್ಮನ ಸಾಯಿಸ್ತವನು ಅವನ ಸುಮ್ಮನೆ ಬಿಡಬಹುದು ಅಣ್ಣ ನೋಡು ಆ ಜಡ್ನ ಅಡ್ಜಸ್ಟ್ ಮಾಡ್ಕೊಂಡು ಕಾನೂನೇ ಬದಲಾಯಿಸಿ ಅವನ ನೇಣಿ ಹಾಕಿಸಬೇಕು ಕರೆಕ್ಟ್ ಅಣ್ಣ ನೀವು ಮುಂದೆ ಮುಖ್ಯಮಂತ್ರಿ ಆಗಬೇಕಾಗಿರೋ ಕ್ಯಾಂಡಿಡೇಟ್ ಅದಕ್ಕೆ ಇಂತ ಕೆಟ್ಟ ಹುಳುಗಳನ್ನು ಬದುಕಕ್ಕೆ ಬಿಡಬಾರದು ಏ ಐಪಿಎಸ್ ಕಿಶೋರ್ಗೆ ಫೋನ್ ಮಾಡಿ ಬರಕ್ಕೆ ಹೇಳು ಅವನಿಗೆ ಏನಾದರೂ ದೊಡ್ಡ ಗಿಫ್ಟ್ ಕೊಟ್ಟು ಆಯ್ತು ಗುರುವೆ ಓ ಬಾಪಾ ಸೂಪರ್ಮ್ಯಾನ್ ಬಾ 100 ವರ್ಷ ಆಯಸ್ಸು ಕಣೆ ನಿಂಗೆ ಅಂತೂ ನನ್ನ ಮಗನ ಹಿಡಿದು ಕೋಲ್ಡ್ ಕಟಕಡೆ ಹತ್ತಿಸ್ಬಿಟ್ಟಿಯಲ್ಲ ಯು ಆರ್ ರಿಯಲಿ ಗ್ರೇಟ್ ನೋಡು ನಿನ್ನಂತೂ ನನ್ನ ಜೊತೆ ಇದ್ರೆ ನಾನ್ ಮಾಡೋ ರಾಜಕೀಯಕ್ಕೆ ಅಸೆಂಬ್ಲಿನ ಏನು ಪಾರ್ಲಿಮೆಂಟ್ ನೇ ಅಡ್ಡಾಡ್ಬಿಡ್ತೀನಿ ಹೇಳಯ್ಯ ತಿಂಗ್ಳಿಗೆ ನಿನ್ ರೇಟ್ ಎಷ್ಟೇಳಯ್ಯ 2 ಲಕ್ಷ 4 ಲಕ್ಷ 10 ಲಕ್ಷ ಎಷ್ಟೇಳಯ್ಯ ಕೊಂಡ್ಕೊಂಡ್ಬಿಡ್ತೀನಿ ನೀನ್ ಡ್ಯೂಟಿಲಿದ್ರು ನನಗೆ ಸಲ್ಯೂಟ್ ಹೊಡಿಬೇಕು ನಾನು ಹೇಳ್ದಂಗೆ ಕೇಳಬೇಕು ನೀನು ಪೊಲೀಸ್ ಆಫೀಸರ್ ಆಗಿದ್ರು ಒಂದ್ ರೀತಿ ನನ್ನ ಗುಲಾಮನೆ ಈ ತಿಂಗಳ ತಿಂಗಳಿಗೆ ಸರ್ಕಾರ ಕೊಡೋ 10,000 15,000 ತಗೊಂಡು ತಿರುಪೆ ಜೀವನ ಯಾಕೆ ಮಾಡಬೇಕು ನೋಡಿ ಕಿಶೋರ್ ಕಾಕಿ ಹಾಕೊಂಡು ಪಿಂಪ್ ತರ ಕೆಲಸ ಮಾಡ್ತೀಯಾ ಅಥವಾ ಕಾದಿ ಹಾಕೊಂಡು ನನ್ನಂಗೆ ಕಿಂಗ್ ತರ ಇರ್ತೀಯಾ ಯೋಚನೆ ಮಾಡ್ದೆ ಒಪ್ಕೊಂಡ್ಬಿಟ್ಟಿಯಾ ಹೌದು ನೀನೊಬ್ಬ ಪೊಲೀಸ್ ಆಫೀಸರ್ ಆಗಿ ಹೋಮ್ ಮಿನಿಸ್ಟರ್ ಮೇಲೆ ಕೈ ಮಾಡ್ತೀಯ ಈಗ ನಾನು ಡ್ಯೂಟಿ ಮೇಲೆ ಇಲ್ಲ ಮೆಡಿಕಲ್ ಲೀವ್ ಅಲ್ಲಿ ಇದ್ದೀನಿ Ha ha ha!
ಹೋಗ್ತೀನಿ.